ಹೆಚ್ಡಿಕೆಗೆ ನರೇಂದ್ರ ಮೋದಿ ಆಫರ್ ಕೊಟ್ಟಿದ್ರು ಅಂತ ಧಾರವಾಡದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಸವರಾಜ ಹೊರಟ್ಟಿ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಬಸವರಾಜ ಹೊರಟ್ಟಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಮೋದಿಯೇ ಹೆಚ್ಡಿಕೆಗೆ ಆಫರ್ ಅನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ ಈ ಹಿಂದೆ ದೆಹಲಿಯಿಂದ ನರೇಂದ್ರ ಮೋದಿ ಜಿ ಅವರೇ ಫೋನ್ ಅನ್ನು ಮಾಡಿದ್ರು ಎಂಪಿ ಎಲೆಕ್ಷನ್ ಬಂದಾಗ ಫೋನ್ ಮಾಡಿದ್ರು ಹೆಚ್ಡಿಕೆಗೆ ಅಂತ ಈಗ ಬಸವರಾಜ ಹೊರಟ್ಟಿ ಹೇಳ್ತಾರೆ ನೀವು 8 ಸ್ಥಾನ ತೆಗೆದುಕೊಂಡು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದ್ರು ನಾವೇ ನಿಮ್ಮನ್ನ ಮತ್ತೆ ಸಿಎಂ ಮಾಡ್ತೀವಿ ಅಂತ ಕೂಡ ನರೇಂದ್ರ ಮೋದಿ ಹೇಳಿದ್ರು ನಾವೆಲ್ಲ ಕುಳಿತಾಗ್ಲೇ ಫೋನ್ ಮಾಡಿದ್ರು ಹೆಚ್ಡಿಕೆಗೆ ಈ ಸಂದರ್ಭದಲ್ಲಿ ನಾವು ಇದ್ದಾಗ್ಲೇ ಅವರಿಗೆ ಫೋನ್ ಬಂದಿತ್ತು ಏನು ಅವತ್ತು ಪ್ರಧಾನಿ ಮೋದಿ ಫೋನ್ ಮಾಡಿದ್ದು ನಿಜ ಆದ್ರೆ ಕಾಂಗ್ರೆಸ್ ನವರೇ ಬಂದು ನಮ್ಮವರನ್ನ ಸಿಎಂ ಮಾಡಿದ್ರು ಹೀಗಾಗಿ ಕಾಂಗ್ರೆಸ್ ಗೆ ಅವಮಾನ ಮಾಡಬಾರದು ಅಂತ ಬಿಟ್ವಿ ಅಂತ ಈಗ ಬಸವರಾಜ ಹೊರಟ್ಟಿ ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ ಏನು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಜೆಡಿಎಸ್ ನಿರ್ಣಯವನ್ನ ತಗೋತಾ ಇದೆ ಆದರೆ ಜನರಿಗೆ ಅದು ಅನುಕೂಲ ಸಿಂಧು ರಾಜಕಾರಣ ಅಂತ ಅನಿಸ್ತಾ ಇದೆ ಸದ್ಯ ಬಿಜೆಪಿಯಲ್ಲಿಯೂ ಹೊರಗಡೆಯವರೇ 17 ಜನ ಇದ್ದಾರೆ ಅಲ್ಲಿ 105 ಮತ್ತು 17 ರಿಂದ ಸರ್ಕಾರ ನಡೆದಿದೆ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಯಾವುದೇ ರೀತಿಯ ಹೋಲಿಕೆಯನ್ನ ಮಾಡೋದು ಬೇಡ ಹೋಲಿಸಬೇಡಿ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಯಾವುದೇ ರೀತಿಯ ಹೋಲಿಕೆ ಬೇಡ ಆಗಿನವರು ರಾಜ್ಯಕ್ಕೆ ಸಿಎಂ ಆಗ್ತಿದ್ರು ಇವತ್ತು ಪಕ್ಷಕ್ಕೆ ಸಿಎಂ ಆಗ್ತಿದ್ದಾರೆ ಅಂತ ಧಾರವಾಡದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಸವರಾಜ ಹೊರಟ್ಟಿ ಅವರು ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೆಚ್ಡಿಕೆಗೆ ಆಫರ್ ಅನ್ನು ಕೊಟ್ಟಿದ್ರು ಅಂತ ಧಾರವಾಡದಲ್ಲಿ ಮಾತನಾಡುತ್ತಾ ಬಸವರಾಜ ಹೊರಟ್ಟಿ ಹೇಳಿದರು ನರೇಂದ್ರ ಮೋದಿ ಅವರೇ ಫೋನ್ ಮಾಡಿದ್ರು ನಾವೆಲ್ಲ ಕುಂತಾಗ ಬಂತು ಅವಾಗ ನೀವು ಇದು ಎಂಪಿ ಎಲೆಕ್ಷನ್ ಕಿಂತ ಮೊದಲ ಎಲೆಕ್ಷನ್ ಬಂದಾಗ ಎಂಪಿ ಎಲೆಕ್ಷನ್ ಬಂದಾಗ ನೀವು 8 ಸೀಟ್ ತಗೋರಿ ಇವತ್ತಲ್ಲ ರಾಜೀನಾಮೆ ಕೊಡ್ರಿ ನಿಮ್ಮ ನಾಳೆ ನಿಮ್ಮ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದರು ನಮಗೆ ಗೊತ್ತೈತೆ ಹೇಳಿದ್ದು ಅಲ್ಲಿ ನಾವು ಕುಂತಾಗ ಬಂತು ಫೋನ್ ಮಾಡಿದ್ದು ನಿಜ ಅವಾಗ ಅದೇ ಇವತ್ತಲ್ಲ ನೀವು ಹೇಳಿದ್ರಿ ಹಿಂಗೆ ಅವಾಗ ಏನಂದ್ರೆ ಇವ್ರು ಬಂದು ನಮ್ಮನ್ನ ಮಾಡ್ಯಾರಂತ ಅದಕ್ಕೆ ಅವ್ರಿಗೆ ಅವಮಾನ ಮಾಡಬಾರ್ದು ಮಾಡಿದ್ವಿ ಅವ್ರು ಹಿಂಗೆ ಮಾಡಿದರು ಇವಾಗ್ತಾವೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಇದಕ್ಕೆ ನಿರ್ಮಾಣ ಆದಾಗ ಇಂಥ ವಾತಾವರಣ ನಿರ್ಮಾಣ ಆಗಿದಾಗ ಸಹಜವಾಗಿ ಜನರಿಗೆ ಅನಿಸೋದು ಏನಂದ್ರೆ ಅನುಕೂಲ ಸಿಂಧು ಅಂತ ಅನಿಸ್ತೈತಿ ಬಟ್ ಅನುಕೂಲ ಸಿಂಧು ಅಂತ ಅಲ್ಲ ಈಗ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲಿ ರಾಜೀನಾಮೆ ಕೊಟ್ಟು ಹೋಗಿ ಆರಿಸಿ ಬಂದು ಮತ್ತೆ ಆಗಲಿಲ್ಲ ಅಲ್ಲಿ ಮತ್ತೆ ಅಲ್ಲಿಯೂ ಆದ್ರಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮುಸ್ತಫಾ ಮುಸ್ತಫಾ ಈಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಬಸವರಾಜ ಹೊರಟ್ಟಿ ಅವರು ಹಾಗಾದ್ರೆ ಏನೋ ಪ್ರಧಾನಿ ಮೋದಿ ಅವರು ಫೋನ್ ಮಾಡಿದ್ದು ಕರೆ ಅಂತ ಆಯ್ತು ಈ ಹಿಂದೆ ಕೂಡ ಹೆಚ್ ಡಿ ಕೆ ಒಂದ್ಸಲ ಹೇಳಿದ್ರು ಖಂಡಿತ ಶ್ರೀ ಬಸವರಾಜ ಹೊರಟ್ಟಿ ಅವರ ಇವತ್ತಿನ ಸ್ಫೋಟಕ ಹೇಳಿಕೆ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರು ಅನ್ನುವಂತ ಸತ್ಯ ಸಂಗತಿಯನ್ನ ಇವತ್ತು ಹೊರಟ್ಟಿ ಅವರು ಬಯಲು ಮಾಡುವಂತದ್ದು ಒಟ್ಟಲ್ಲಿ ಹೇಳೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಯಾರು ಶತ್ರುಗಳು ಯಾರು ಮಿತ್ರರು ಅನ್ನೋದನ್ನೇ ಈಗ ಗೊತ್ತಾಗದಂತ ಸ್ಥಿತಿ ಈಗ ನಿರ್ಮಾಣವಾಗಿರುತ್ತದೆ ಯಾಕಂದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡೋದಾದ್ರೆ ಇಲ್ಲಿನ ಶ್ರೀ ಒಂದು ಕಡೆ ಎಚ್ ಡಿ ಕೆ ಅವರು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಮತ್ತೊಂದು ಕಡೆ ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನ ಕೆಡವಿದ್ದೆ ಕಾಂಗ್ರೆಸ್ ಅನ್ನುವಂತ ಆರೋಪವನ್ನ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವುದು ಮತ್ತೆ ಮತ್ತೆ ಈಗ ಸಭಾಪತಿಯ ಏನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನ ಇಳಿಸುವಂತ ಕೆಲಸಕ್ಕೆ ಈಗ ಕಾಂಗ್ರೆಸ್ಗೆ ಮುಖಭಂಗ ಮಾಡ್ಲಿಕ್ಕೆ ಈಗ ಜೆ ಡಿ ಎಸ್ ಮತ್ತು ಈಗ ಬಿಜೆಪಿ ಒಂದಾಗ್ತಾ ಇರುವಂತದ್ದು ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಆಗ್ಲಿಕ್ಕೆ ಬಿಜೆಪಿ ಎಲ್ಲ ಸಿದ್ಧತೆಯನ್ನ ಎಲ್ಲ ಬೆಂಬಲವನ್ನ ಓಕೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ